ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದಕ್ಕೆ ಮಹಾನಗರಪಾಲಿಕೆ ನಿರ್ಲಕ್ಷ್ಯ ವಹಿಸುತ್ತಿದೆ ಅಂತ ಆಕ್ರೋಶಗೊಂಡಿರುವಂತಹ ಬಸವನಕುರುಚಿಯ ದೇವರಾಜ ಅರಸ ಕಾಲೋನಿಯ ನಿವಾಸಿಗಳು ಪ್ರತಿಭಟನೆ ಮಾಡಿದರು. ಮಹಾನಗರಪಾಲಿಕೆಯ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಳಗಾವಿ ಮಹಾನಗರಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬಸವನಕುರುಚಿಯ ದೇವರಾಜ ಅರಸು ಕಾಲೋನಿಯ ನಿವಾಸಿಗಳು ಬುಡ ಮತ್ತು ಪಾಲಿಕೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. 1982ರಲ್ಲಿ ಬಸವನಕುರುಚಿ ದೇವರಾಜ ಅರಸ ಕಾಲೋನಿ ಬುಡದಿಂದ ನಿರ್ಮಾಣ ಆಗಿದೆ. 40 ವರ್ಷಗಳಿಂದ ದೇವರಾಜ ಅರಸ ಕಾಲೋನಿಯು ಯಾವುದೇ ಅಭಿವೃದ್ಧಿಯಾಗದೆ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ರಸ್ತೆಗಳು ಸರಿಯಾಗಿಲ್ಲ, ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ನೀರಿನ ಸಮಸ್ಯೆ ಇದೆ. ಈ ಬಗ್ಗೆ ಶಾಸಕರು ಸಂಸದರು ಪಾಲಿಕೆಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇನ್ನೂ 15 ದಿನದ ಒಳಗೆ ಎಲ್ಲವೂ ಸರಿ ಹೋಗದೇ ಇದ್ದರೆ ಬಾಗಲಕೋಟೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡುವುದಾಗಿ ದೇವರಾಜ ಅರಸ ವೆಲ್ಫೇರ್ ಸೊಸೈಟಿಯ ಸದಸ್ಯರು ಎಚ್ಚರಿಕೆಯನ್ನು ಕೊಟ್ಟರು. ನಮಸ್ಕಾರ, ನಾವು ದೇವರಾಜ ಅರಸ ಕಾಲೋನಿಯ ಎಲ್ಲ ನಾಗರಿಕರ ಪರವಾಗಿ ನಾನು ಶೇಖರ್ ಗಮರ ಅಂತ ಮಾತಾಡ್ತಾ ಇದ್ದೀನಿ. ಈಗ ಸುಮಾರು 1982ರಿಂದ ಈ ಒಂದು ಬುಡಾ ಲೇಔಟ್ದಿಂದ ಸ್ಥಾಪನೆಯಾದಂಥ ಈ ಒಂದು ದೇವರಾಜ ಅರಸ ಕಾಲೋನಿ ಇಲ್ಲಿವರೆಗೂ ಯಾವುದೇ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ, ಕಾಣೇನೂ ಇಲ್ಲ. ಈಗ ಸುಮಾರು ಒಂದು 4-5 ಜನ MLAಗಳು ಬಂದು ಹೋದ್ರು, ಎಕ್ಸ್ MLAಗಳು ಬಂದು ಹೋದ್ರು, ಯಾರು ಇನ್ನೂವರೆಗೆ ಯಾವುದೋ ಒಂದು ತರದ ಡೆವಲಪ್ಮೆಂಟ್ ಕೆಲಸನ ಮಾಡಿಲ್ಲ. ಇದು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಸ್ಮಾರ್ಟ್ ಸಿಟಿಲಿ ಇದು ಕಾರ್ಪೊರೇಷನ್ ಬರ್ತದೆ ಅಂತ ಹೇಳ್ತಾರೆ. ಇನ್ನೂವರೆಗೆ ಯಾವುದೇ ಒಬ್ಬ ಅಧಿಕಾರಿಯು ಇಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿ ಇಲ್ಲಿ ಬಂದು ವಿಸಿಟ್ ಕೊಟ್ಟಿಲ್ಲ. ನೀವು ಲಾಸ್ಟ್ ಟೈಮ್ ಸರ್ ನಾವು ಇಲ್ಲಿ ಹೋರಾಟ ಮಾಡಿದಾಗ ಪದ್ಮನಾಭಂ ಸರ್ ಅಂತ ಕೇಸ್ ಒಬ್ಬರು ಬಂದು ಸರ್ವೆ ಮಾಡಿ ಎಲ್ಲ ಮಾಡಿ ಎಲ್ಲ ತಿರುಗಾಡಿ ಒಂದು ಹಾಫ್ ಡೇ ಇಲ್ಲಿ ಒಳಗೆ ತಿರುಗಾಡಿ ಹೋದರು. ಆ ಟೆಂಡರ್ ಹಾಕ್ತೀವಿ, ಈ ಟೆಂಡರ್ ಹಾಕ್ತೀವಿ ಅಂತ ಮಾಡಿದರು. ಇನ್ನೂವರೆಗೆ ಯಾವುದೂ ಟೆಂಡರ್ ನಮ್ಗೆ ಪಾಸ್ ಆಗಿಲ್ಲ. ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಬಟ್ ಡೆವಲಪ್ಮೆಂಟ್ ಬೇರೆ ಕಡೆ ಮಾಡ್ತಾ ಇದ್ದಾರೆ ಅವರು. ನಾವಿಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಬೇರೆ ಕಡೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಎರಡನೇದು ಇಲ್ಲಿ ಡ್ರೈನೇಜ್ ಪೈಪು. ನಾವು 40 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ಡ್ರೈನೇಜ್ ಪೈಪ್ ಹಾಕ್ಕೊಡಿ ಅಂತೇಳಿ. ಇನ್ನೂವರೆಗೆ ಯಾರೂ ಡ್ರೈನೇಜ್ ಪೈಪ್ ಹಾಕ್ಲಿಕ್ಕೆ ಯಾರೂ ಒತ್ತಾಯ ಮಾಡಿಲ್ಲ, ಅಂದರೆ ಯಾರೂ ಹಾಕ್ತಾನೂ ಇಲ್ಲ. MLAಗಳಾಗಲಿ MPಗಳಾಗಲಿ ಯಾರೂ ಈ ಕಡೆ ಬಂದಿಲ್ಲ. ಆಮೇಲೆ ಎರಡನೇದು ನೀರಿನ ಸೌಲಭ್ಯ. ಇತ್ತಿತ್ತಲಾಗೆ ಈಗ ಮೊದಲು 8 ದಿನ 10 ದಿನ 15 ದಿನ ಇತ್ತು, ಈಗೀಗ ನಿಧಾನ 5 ದಿನ 6 ದಿನಕ್ಕೆ ನೀರು ಸಪ್ಲೈ ಆಗ್ತಾ ಇದೆ, ನೀರು ಸಪ್ಲೈ ಚೆನ್ನಾಗಿ ಸಪ್ಲೈ ಆಗ್ತಾ ಇದೆ. ಎರಡನೇದು ನಮಗೆ ಮೇನ್ ಆಗಿ ಒಂದು ಅಪ್ರೋಚ್ ರೋಡ್ ಬೇಕಾಗಿತ್ತು ನಮ್ಮ ದೇವರಾಜರಸ್ ಕಾಲೋನಿಗೆ. ಬೆಳಗಾವಿಯಿಂದ ಅಥವಾ ಈ ಕಡೆ ಸಾಮ್ರಾಜ್ಯದಿಂದ ಒಂದು ನಮ್ಮ ಕಾಲೋನಿಗೆ ಬಂದು ಕೂಡಲಿಕ್ಕೆ ಒಂದೇ ಒಂದು ರೋಡ್ ಆಗಿದೆ. ಬಸವನಕುರುಚಿಯಿಂದ ದಾಟಿ ಬರಬೇಕಾಗುತ್ತೆ ನಾವು. ಎಲ್ಲದಕ್ಕೂ ನಮಗೆ ತೊಂದರೆ ಆಗಿದೆ. ನಾವು ಈ ಅಪ್ರೋಚ್ ರೋಡ್ ಸಲುವಾಗಿ ಸುಮಾರು ಸಾರಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಕಾರ್ಪೊರೇಷನ್ಗಾಗಲಿ ಬುಡಕ್ಕಾಗಲಿ. ಇನ್ನೂವರೆಗೆ ಯಾವುದೇ ರೀತಿಯ ಅವರು ನಮಗೆ ಸ್ಪಂದನೆ ಮಾಡಿಲ್ಲ. ಇನ್ನು ಹೇಳಬೇಕಂತಂದ್ರೆ ಕೆಲವೇ ದಿನಗಳಲ್ಲಿ, ಇನ್ನು 15 ದಿನಗಳಲ್ಲಿ ನಿಮಗೆ ನಾವು ಅವಧಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾವು ದೇವರಾಜರಸ್ ಕಾಲೋನಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಮೋರ್ಚಾ ಮಾಡ್ತಾ ಇದ್ದೀವಿ. ನೀವು ಇದೇ ತರ ಮುಂದುವರೆಸಿದ್ರೆ ಅಥವಾ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ಇನ್ನು ಬರೋ 15 ದಿನದಲ್ಲಿ ಬಾಗಲಕೋಟೆ ಮತ್ತು ಬೆಳಗಾವಿ ರಸ್ತೆ ಮುಖ್ಯ ಹೆದ್ದಾರಿಯನ್ನ ನಾವು ಬಂದ್ ಮಾಡಿ ಹೋರಾಟ ಮಾಡ್ತೇವೆ. ಹೆಚ್ಚಾಗಿ ಇನ್ನು ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವು ಹೇಳ್ತೇವೆ. ಬೇಕೇ ಬೇಕು, ಮಹಾನಗರ ಪಾಲಿಕೆ ಆಯುಕ್ತರು ಇಲ್ಲಿ ವಿಸಿಟ್ ಕೊಡಲೇಬೇಕು. ಮಹಾನಗರ ಪಾಲಿಕೆ ಆಯುಕ್ತರು ಇನ್ನು 8 ದಿನದಲ್ಲಿ ಇಲ್ಲಿ ಬಂದು ನಮಗೆ ವಿಸಿಟ್ ಕೊಡಬೇಕು, ನಮ್ಮ ನಾಗರಿಕರ ಜೊತೆ ಸ್ಪಂದನೆ ಮಾಡಬೇಕು. ನೀವು ಸ್ಪಂದನೆ ಮಾಡಿಲ್ಲ ಅಂತಂದ್ರೆ 15 ದಿನದಲ್ಲಿ ನಾವು ಮೇನ್ ರೋಡ್ ಅನ್ನ ಬಂದ್ ಮಾಡ್ತೇವೆ. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.